ಬ್ರಿಟನ್ನಿಂದ ಶಿವಮೊಗ್ಗಕ್ಕೆ 23 ಜನ ಬಂದಿದ್ದು ಅವರಿಗೆ ಕೊರೋನಾ ಪರೀಕ್ಷೆಯನ್ನ ಮಾಡಲಾಗಿದೆ. ಅಂತಿಮ ಪರೀಕ್ಷೆಗಾಗಿ ಬೆಂಗಳೂರಿಗೆ ಸ್ಯಾಂಪ್ಲಿಂಗ್ ಅನ್ನು ಕಳುಹಿಸಲಾಗಿದೆ. ಇವರಲ್ಲಿ 4 ಮಂದಿಗೆ ಮೊದಲ ಹಂತದ ಕೊರೋನಾ ಪರೀಕ್ಷೆಯಲ್ಲಿ ಸೋಂಕು ದೃಢಪಟ್ಟಿದ್ದು, ಇದು ರೂಪಾಂತರಗೊಂಡ ಕೊರೋನಾ ಸೋಂಕು ಹೌದೋ ಅಲ್ಲವೋ ಎಂಬುದರ ಕುರಿತು ವರದಿ ಬರಬೇಕಿದೆ ಎಂದು ಜಿಲ್ಲಾಧಿಕಾರಿ ಶಿವಕುಮಾರ್ ಮಾಹಿತಿ ನೀಡಿದರು. ಮೊದಲಿಗೆ ಒಂದು 15 ದಿನ ಕಂಪೇರ್ ಮಾಡಿದಾಗ ಎಲ್ಲ 26 28 29 ಇರೋದು ಒಂದು 10 ಕೇಸ್ ಜಾಸ್ತಿ ಆಗಿದೆ ಸರ್. ಹಾಂ, ಜನ ಅಲ್ಲ ಸ್ಟೇಬಲ್ ಆಗಿದ್ದಾರೆ, ಯಾವುದೇ ನೋಡಿ ಆಗಿಲ್ಲ ಸರ್. ಅಲ್ಲ, ಈಗ ಇಬ್ಬರು ಹೇಳಬೇಕು, ಈ ಬ್ರಿಟನ್ನಿಂದ ಒಂದು ಜನ ಬಂದ್ರಲ್ಲ ಕೇಸ್ ಸರ್, ನಮ್ಮೂರಿಗೆ ನಮ್ಮ ಜಿಲ್ಲೆಗೆ ಅದು ಎಷ್ಟು ಜನ ಬಂದಿದ್ದಾರೆ? ಟೋಟಲಿ 23 ನಮಗೆ ಜನ ಬಂದಿದ್ದಾರೆ ಅಂತ ರಾಜ್ಯ ಸರ್ಕಾರದ ಪಟ್ಟಿ ಬಂದಿದೆ ಸರ್. 23 ಜನ ಕಡೆಯಿಂದಲೂ ಕೂಡ ನಾವು ಇದು ತೆಗೆಸಿದ್ದೀವಿ, ಸ್ಯಾಂಪಲ್ ಅನ್ನು ತೆಗೆಸಿದ್ದೀವಿ. ಸ್ಯಾಂಪಲ್ ಅನ್ನು ತೆಗೆಸಿಬಿಟ್ಟು ಪ್ರಾಥಮಿಕ ಟೆಸ್ಟ್ ಇಲ್ಲಿ ನಮ್ಮ ಶಿವಮೊಗ್ಗ ಹಂತದಲ್ಲಿ ಮಾಡಿದ್ದೀವಿ ಸರ್. ಈಗ ಫೈನಲ್ ಟೆಸ್ಟ್ಗೆ ಬೆಂಗಳೂರು ಕಳಿಸ್ಕೊಟ್ಟಿದ್ದೀವಿ ಸರ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ರಿಸಲ್ಟ್ ಬೈ ಟುಮಾರೋ ಸರ್. ಅಲ್ಲ, ಅದರಲ್ಲಿ ಈ ಕೊರೋನಾ ಹಳೆ ತಳಿ ಹೊಸ ತಳಿ ಅಂತಿದೆಯಲ್ಲ ಸರ್, ಇದು ಹೊಸ್ತು ಹಳೇದು ನಿಮ್ಮ ಸರ್? ಅದು ಇಲ್ಲಿ ಕಂಟಿನ್ಯೂಲಿಕ್ಕೆ ಯಾವುದು ಆಗುವುದಿಲ್ಲ ಸರ್, ಬಿಕಾಸ್ ನಿಮನ್ಸ್ನಲ್ಲಿನೇ ಅದು ಪ್ರಾಪರ್ ಆಗಿ ಎಕ್ಸ್ಪರ್ಟೈಸ್ ಈಗ ಸದ್ಯಕ್ಕೆ ಅಲ್ಲಿ ಮಾತ್ರ ಇದೆ ಸರ್. ಸೊ ಅಲ್ಲಿ ಫೈನಲ್ ಇದಕ್ಕೆ ಹೋಗಿದೆ. ಸೊ ನಿಮನ್ಸ್ನವರು ನಮ್ಗೆ ಏನು ವರದಿ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ನಾವು ಮಾಹಿತಿ ಕೊಡ್ತೀವಿ ಸರ್. ಈ 39 23 ಸೇರಿದೆಯಾ? ಇಲ್ಲ ಸರ್, ಇಲ್ಲ ಇಲ್ಲ ಸರ್. ಮತ್ತೆ ಅವ್ರು ಎಲ್ಲಿ ಇಟ್ಟಿದ್ದಾರೆ ಅದನ್ನು? ಅವರನ್ನು ಐಸೋಲೇಷನಲ್ಲಿ ಹಾಸ್ಪಿಟಲಲ್ಲಿ ಇಟ್ಟಿದ್ದೀವಿ ಸರ್. ಬೇರೆ ಕಡೆ? ಇಲ್ಲ, ಮೆಗ್ಗನ್ ಹಾಸ್ಪಿಟಲಲ್ಲಿ. ಈ 39 ಅಲ್ಲದೆ 23 ಬೇರೆನಾ ಸರ್? 23ರಲ್ಲಿ ಸರ್ ಎಲ್ಲರೂ ಕೂಡ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ಪಾಸಿಟಿವ್ ಕಂಡು ಬಂದ್ರೆ ಸರ್, ನಮ್ಗೆ ಅವ್ರು ಕಂಡು ಬಂದ್ರೆ ಆವಾಗ ಹಾಸ್ಪಿಟಲ್ ಚೇಂಜ್ ಮಾಡ್ಬೋದು, ಇಲ್ಲಾಂದ್ರೆ ಹೋಮ್ ಐಸೋಲೇಷನ್. ಈ 39ಕ್ಕೆ ರೆಗ್ಯುಲರ್ ಟ್ರೀಟ್ಮೆಂಟ್ ಆಗ್ತಾ ಇದೆ? ಆಗ್ತಾ ಇದೆ ಸರ್. ಏನು ತೊಂದರೆ ಇದೆ? ಪ್ರಾಬ್ಲಮ್ ಈಗ ನಮ್ಮಲ್ಲಿ 4 ಜನ ಎಸ್ ಆರ್ ಇದೆ ಸರ್. ಓಬಿಜಿಯಲ್ಲಿ ದಿನ 23ರಿಂದ 30 ಅಲ್ಟ್ರಾಸೌಂಡ್, ಓಬಿಜಿ ಬ್ಲಾಕ್ ಅಲ್ಲಿ ಮೆಗನ್ ಹಾಸ್ಪಿಟಲ್ 35ರಿಂದ 40 ಆಗ್ತಾ ಇದೆ ಸರ್ ಅಲ್ಟ್ರಾಸೌಂಡ್ ಆಗ್ತಾ ಇದೆ. ಸಿ ಟಿ ಎಮ್ ಆರ್ ಐ ಔಟ್ ಸೋರ್ಸ್ ಮಾಡಲಿ ಅವ್ರು ಮಾಡ್ತಾ ಇದ್ದೀವಿ ಸರ್. ರಿಗಾರ್ಡಿಂಗ್ ದಿಸ್ ರಿಕ್ರೂಟ್ಮೆಂಟ್, ಅವ್ರು ಏನು ನೋಡಿದ್ರೆ ನಾನು ಫೈನಾನ್ಸಲ್ಲಿ ನಾನು ಎಫ್ ಡಿಗೆ ಎಲ್ಲ ಹೋಗಿದ್ದೆ ಕೊಡ್ತೀನಿ ಅಂತ ಹೇಳಿದರು. ಅಲ್ಲಿ ಬೈ ಮಿಸ್ಟೇಕ್ ಏನಾಗಿದೆ, ನಮಗೆ ಎಸ್ ಆರ್ ಕೊಟ್ಟರಲ್ಲ, ಎಸ್ ಆರ್ ಕೊಟ್ಟ ತಕ್ಷಣ ಸೆಕ್ರೆಟ್ರಿಯೇಟಲ್ಲಿ ಎಸ್ ಆರ್ ಕೊಟ್ಟಿದ್ರೆ ಅಂತೇಳಿ ಫೈಲ್ ನಮ್ಗೆ ವಾಪಸ್ ಕೊಡ್ಸೋದು, ಫೈಲ್ ಕ್ಲೋಸ್ ಮಾಡಿ ಅಂತ. ತಿರ್ಗಾ ನಾನು ವಾಪಸ್ ಕಳಿಸಿದ್ದೀನಿ ಸರ್. ಈಗ ನಾನು ಮೊನ್ನೆ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ, ಈಗ ಇನ್ನೂ ಅದನ್ನು ಸೆಕ್ರೆಟ್ರಿಯೇಟಲ್ಲಿ ಸರ್ ಎಫ್ ಟಿಗೆ ಹೋದ್ರೆ ಮೋಸ್ಟ್ ಪ್ರಾಬ್ಲಿ ಇದೆ ಇವ್ರು ಟು ಕ್ಲಿಯರ್ ಸರ್. ಒಂದು ಪ್ರೊಫೆಸರು, ಒಂದು ಅಸೋಸಿಯೇಟ್, ಎರಡು ಅಸಿಸ್ಟೆಂಟ್ ಪ್ರೊಫೆಸರ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಚಂದ್ರಶೇಖರ್ ನಾಯ್ಕ ಸರ್, ಐ ಎಸ್ ಆರ್ ಚಂದ್ರೆ ಐ ಟಾಕ್ ಟು ಯು, ಇವ್ರು ಗೋಲ್ ಟು ಕ್ಲಿಯರ್ ಆಲ್ರೆಡಿ ನೋಟ್ ಅವ್ರ ಕೆಳಗಡೆ ಅಂಡರ್ ಸೆಕ್ರೆಟರಿ ಕೊಟ್ಟಿದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ದಿ ಫೈಲ್ ಗೋ ಟು ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್. ಅದು ಈಗಾಗಲೇ ಶಿವಮೊಗ್ಗ ನಗರಕ್ಕೆ 23 ಜನ ಬ್ರಿಟನ್ನಿಂದ ಬಂದವರಿದ್ದಾರೆ, ಅದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ನಮ್ಮಲ್ಲಿ ಈಗಾಗಲೇ ಒಬ್ಬರ ಬಗ್ಗೆ ಅದನ್ನ ಏನಂತೀರಿ ಅದನ್ನು ಟೆಸ್ಟ್ ಪರೀಕ್ಷೆ ಮಾಡ್ತಾ ಇದೀವಿ. ರಿಸಲ್ಟನ್ನು ವೇಟ್ ಮಾಡ್ತಾ ಇದ್ದೀವಿ, ಬೆಂಗಳೂರು ಕಳಿಸಿದೆ. ಅದು ಬಂದು ರಿಸಲ್ಟ್ ಬಂದ ನಂತರ ಮುಂದಿನ ಕ್ರಮವನ್ನು ಏನು ತೊಗೋಬೇಕು ಅನ್ನೋಂಥ ತೀರ್ಮಾನವನ್ನು ತಗೋತೀವಿ. ಈಗ ಮಾಮೂಲಿ ಏನು ಮುಂಚೆಯಿಂದಲೂ ಇದ್ದಂಥ ಕೊರೋನಾ ಇದೆ ಶಿವಮೊಗ್ಗ ನಗರದಲ್ಲಿ, ಜಿಲ್ಲೆಯಲ್ಲಿ 39 ಪೇಷಂಟ್ಗಳು ಮಾತ್ರ ನಮ್ಮ ಮೆಗಾನ್ ಹಾಸ್ಪಿಟಲ್ಗೆ ಇದ್ದಾರೆ.